ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಫ್ರಿಜ್ನಲ್ಲಿ ಅಲ್ಲ, ಹೊರಗಡೆನೇ 3 ತಿಂಗಳವರೆಗೂ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅಥವಾ ನಮ್ಗೆ ಇವತ್ತು ಏನೂ ಅಡುಗೆ ಮಾಡೋಕ್ಕೆ ಬೇಜಾರಾಗೈತಂದ್ರೆ ಈ ರೀತಿ ಮಾಡಿ ಅನ್ನ ಒಂದು ಇಟ್ಕೊಂಡ್ರೆ ಅಡುಗೆ ರೆಡಿ ಆಗ್ತದೆ. ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಸ್ಕೂಲು ಕಾಲೇಜ್ಗೆ ಬೇರೆ ಕಡೆ ಇದ್ರೆ ಈ ರೀತಿಯೂ ನೀವು ಮಾಡಿ ಮಕ್ಕಳಿಗೆ ಕಳಿಸ್ಬೋದು. ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ರೆಸಿಪಿ ರೀ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿರಿ. ಇದನ್ನು ಹಂಗಿತ್ತಂದ್ರೆ ಹ್ಯಾಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡಿ, ನಾನು ಅರ್ಧ ಕಪ್ ಆಗಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಅರ್ಧ ಕಪ್ ಮೆಜರ್ಮೆಂಟ್ಗೆ ನೀವು ಕರೆಕ್ಟಾಗಿನೇ ತೊಗೊಳಿ. ಅರ್ಧ ಕಪ್ ಆಗಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ನಾನು. ನೋಡಿ, ಈಗ ಈ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಇದರಲ್ಲಿ ಕಡ್ಡಿ ಅದು ಏನಾರು ಇದ್ರೂ ತೆಗಿರಿ ಅಥವಾ ಬೀಜವನ್ನಿದ್ರೂ ತೆಗಿರಿ. ನೋಡಿ, ಒಂದ್ಸಲ ನೀರು ಹಾಕಿಬಿಟ್ಟು ಈ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಈಗ ಈ ನೀರನ್ನು ತೆಗಿತೀನಿ ರೀ. ನೋಡಿ, ಈಗ ನೀರನ್ನು ತೆಗೆದ್ಬಿಟ್ಟಿನಿ. ಈಗ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ಈ ಹುಣಸೆ ಹಣ್ಣು ಚೆನ್ನಾಗಿ ನೆನೆಯಲಿ ರೀ. ಒಂದು 15 ನಿಮಿಷ ಇದನ್ನು ತೆಗೆದು ಸೈಡಿಗೆ ಇಡ್ತೀನಿ ರೀ. ಇಲ್ಲಿ ನೋಡಿ, ನಾನು ಒಂದು 3 ಬೌಲ್ ಆಗಷ್ಟು ಕರ್ಮೇವ ಸೊಪ್ಪನ್ನು ತೊಗೊಂಡ್ಬಿಟ್ಟು ತೊಗೊಂಡಿದ್ದೀನಿ. ತುಂಬಾ ಫ್ರೆಶ್ ಆಗಿರೋ ಕರ್ಮೇವ ಸೊಪ್ಪು. ಇದು ಜವಾರಿ ಕರ್ಮೇವ ಸೊಪ್ಪು ರೀ. ಕೆಲವೊಬ್ರು ಇದನ್ನು ನಾಟಿ ಕರ್ಮೇವ ಸೊಪ್ಪು ಅಂತ ಕರೀತಾರೋ. ಕರ್ಮೇವ ಸೊಪ್ಪನ್ನು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಮತ್ತು ದಿನಾಲು ಕರ್ಮೇವ ಸೊಪ್ಪು ಒಂದು 8 ಎಲೆ ತಿನ್ನೋದ್ರಿಂದ ಐರನ್ ಡೆಫಿಷಿಯನ್ಸಿ ಬರೋದಿಲ್ಲ. ಮತ್ತು ನೀವೇನು ಡಾಕ್ಟರ್ ಏನಂತ ಹೇಳಿ ಕೇಳೋಕೆ ಹೋಗಬೇಡ್ರಿ. ನೋಡಿ, ಈಗ ಈ ಸೊಪ್ಪನ್ನು ಏನು ಮಾಡ್ಕೊಂಡಿದ್ದೀನಿ, ಕರ್ಮೇವ ಸೊಪ್ಪನ್ನು ಆ ಕಡ್ಡಿಯನ್ನು ತೆಗೆದ್ಬಿಟ್ಟು ಸೋಸ್ಬಿಟ್ಟು ತೊಗೋತೀನಿ ರೀ ಇದನ್ನು. ನೋಡಿ, ಈ ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಆ ಕರ್ಮೇವ ಸೊಪ್ಪನ್ನು ಎಲ್ಲನೂ ಸೋಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ, ಒಂದು 3 ಕಪ್ ಆಗಷ್ಟು ಕರ್ಮೇವ ಸೊಪ್ಪದ್ರಿ. ಈಗ ಈ ಕರ್ಮೇವ ಸೊಪ್ಪನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಆ ಎಣ್ಣೆಯಲ್ಲಿ ಹುರ್ಕೊಂಡು ತೊಗೋಬೇಕು ರೀ. ಅಷ್ಟೇ, 1 ಸ್ಪೂನ್ ಎಣ್ಣೆ ಹಾಕಿರಿ. ಲೋ ಫ್ಲೇಮ್ದಲ್ಲಿಟ್ಟನೇ ಕರ್ಮೇವ ಸೊಪ್ಪು ಕ್ರಿಸ್ಪಿ ಆಗೋವರೆಗೂ ಹುರಿಯಿರಿ. ನೀವು ಲೋ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೇ ಆ ಕರ್ಮೇವ ಸೊಪ್ಪಿನ ಕಲರ್ ಚೇಂಜ್ ಆಗೋದಿಲ್ಲ ರೀ. ಹಾಗೆ ಹಸಿರಾಗಿನೇ ಉಳಿದಿರ್ತದೆ. ನೋಡಿರಿ, ಒಂದು 3-4 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ. ನಾನೀಗ 4 ನಿಮಿಷ ಟೈಮ್ ತೊಗೊಂಡಿದ್ರಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿ, ಲೋ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೆ ಅಷ್ಟೇ ಈ ರೀತಿ ಏನಾಗ್ತದೆ, ಹಸಿರಾಗಿನೇ ಉಳಿತದೆ ರೀ. ಈಗ ಈ ಹುರಿದಿರುವ ಕರ್ಮೇವ ಸೊಪ್ಪನ್ನು ಸೈಡಿಗೆ ಇಡ್ತೀನಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಈಗ 15 ನಿಮಿಷ ಇದಲ್ಲೂ ಆಗಿದೆ ರೀ. ಈ ಹುಣಸೆ ಹಣ್ಣನ್ನು ನೋಡಿ ಚೆನ್ನಾಗಿ ನೆನೆದು. ಇಲ್ಲ, ನಿಮ್ಗೆ ಬೇಗನೆ ನೆನೆಸೋದಿತ್ತಂದ್ರೆ ನೀವು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ರಿ. ಆವಾಗ ಹುಣಸೆ ಹಣ್ಣು ಬೇಗನೆ ನೆನೀತದೆ. ನೋಡಿ, ನೀಟಾಗಿ ಅದನ್ನೆಲ್ಲ ಏನು ಮಾಡೀನಿ, ನೀರಿನಲ್ಲಿ ಕಲಸ್ಬಿಟ್ಟು ಅಂದರೆ ಕಿವುಚ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ, ಅದೆಲ್ಲ ಹುಣಸೆ ರಸ ಬಿಟ್ಟು ಈಗ ಇದನ್ನು ಸೋಸ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಮತ್ತು ಏನಾರು ಕಡ್ಡಿ ಅದು ಏನಾರು ಇರೋದಿರ್ತದಲ್ಲ, ಅದನ್ನು ಈ ರೀತಿ ನೀಟಾಗಿ ಸೋಸ್ಬಿಟ್ಟನೇ ತೊಗೋಬೇಕು ರೀ. ನೋಡಿ, 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀರಿ ನಾನು ಆ ಹುಣಸೆ ಹಣ್ಣನ್ನು. ನೋಡಿ, ಆ ಹುಣಸೆ ಹಣ್ಣಿನ ರಸ ಅಷ್ಟೇ ಬೇಕ್ರಿ ಅದಕ್ಕೆ. ನೋಡಿ, ಹಾಗೇ ಕೈಲಿ ಇದು ಮಾಡಿಕೊಂಡ್ರೆ ಮತ್ತೆ ಏನು ಚಿಕ್ಕ ಚಿಕ್ಕ ಪೀಸ್ಗಳದು ಉಳಿದಿರ್ತಾವಲ್ಲ ಅವು ಬರ್ತಾವೆ. ಅದಕ್ಕೆ ಈ ರೀತಿ ನೀಟಾಗಿ ಇನ್ನೊಂದು 1/2 ಕಪ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನೆಲ್ಲ ಏನು ಮಾಡಿದ್ದೀನಿ, ಚಾಣಿಸ್ಬಿಟ್ಟನೇ ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಈಗ ಉಳಿದಿರೋದನ್ನು ಮತ್ತೆ ಏನಾರೇ ನೀವೇನು ಮಾಡ್ಬೋದು, ದೇವ್ರ ಸಾಮಾನದು ತಿಕ್ಕಕ್ಕೂ ಇದನ್ನು ಏನು ಮಾಡ್ಬೋದು, ಉಪ್ಪು ಹಾಕಿಬಿಟ್ಟು ಯೂಸ್ ಮಾಡ್ಬೋದು ರೀ ಅದನ್ನು. ಅದನ್ನು ಅನ್ಕತ್ತಕ್ಕ ಅದು ಸೈಡಿಗೆ ತೆಗೆದಿಡ್ತೀನಿ. ನೋಡಿರಿ, ನೋಡಿ, ಇಷ್ಟು ಹುಣಸೆ ರಸ ಈಗ ರೆಡಿ ಆಗಿದೆ ರೀ. ಈಗ ನೋಡಿ, ಅದೇ ಕಡಾಯಿಯಲ್ಲಿನ ಕರ್ಮೇವ ಸೊಪ್ಪನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೆ ರೀ ನಾನು. ಈಗ ಇದೇ ಕಡಾಯಿಗೆ ನಾನು ಆ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ಇದನ್ನು ನಾನು ಈಗ ಹೈ ಫ್ಲೇಮ್ದಲ್ಲಿ ಇಟ್ಟನೇ 5 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. ನೀವು ಟೈಮ್ ಹಚ್ಚಿನೇ ಕುದಿಸ್ರಿ. ಆದರೆ ಕುದ್ದಂಗೆ ಏನಾಗ್ತದೆ ರೀ, ಈ ಹುಣಸೆ ರಸನೂ ಗಟ್ಟಿ ಆಗ್ತದೆ. ನೋಡಿ, ನಾನು 5-6 ನಿಮಿಷದ ಬರ್ದೀನಿ. ಆದರೆ 5 ನಿಮಿಷ ಹೈ ಫ್ಲೇಮ್ದಲ್ಲಿಟ್ಟನೇ ಕುದಿಸ್ಬಿಟ್ಟು ತೊಗೊಂಡಿನಿ ರೀ. ನೋಡಿ, ಇದೀಗಿನ್ಗಿಂತ ಕ್ವಾಂಟಿಟಿನೂ ಕಡಿಮೆ ಆಗಿದೆ ನೋಡಿರಿ. ಮತ್ತು ಕುದ್ದಂಗೆ ಏನಾಗಿರ್ತದೆ ರೀ, ಈ ಹುಣಸೆ ರಸ ಗಟ್ಟಿ ಆಗ್ತದೆ. ಮತ್ತು ಈಗಿನ ಬಿಸಿ ಇದ್ದಾಗ ರೀ ಇಷ್ಟಳ್ಗ ಆರದ್ಮೇಲೆ ಇದಕ್ಕಿಂತ ಚೂರು ಗಟ್ಟಿನೇ ಅನ್ನಿಸ್ತದ್ರಿ ಅದು. ನೋಡಿ, 5 ನಿಮಿಷ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ. ಈಗ ಈ ಹುಣಸೆ ರಸನೂ ಕಂಪ್ಲೀಟಾಗಿ ಆರಲಿ ರೀ. ಇದು ತುಂಬ ಬಿಸಿ ಅದು. ಈಗ ಮಿಕ್ಸಿ ಜಾರಿಗೆ ನೋಡಿರಿ, ಅದನ್ನು ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಕರ್ಮೇವ ಸೊಪ್ಪನ್ನು ಈ ಕರ್ಮೇವ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 1/3 ಕಪ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಖಾರ ಹೆಚ್ಚು ಕಡಿಮೆನೂ ಆಗ್ಬೋದು, ಇಲ್ಲ ನಾವು ಕಡಿಮೆ ಖಾರ ತಿಂತೀವಿ ಅಂದರೆ 1 ಸ್ಪೂನ್ ಆಗಷ್ಟೇ ನೀವು ಕಡಿಮೆ ಹಾಕೋರಿ. ಒಂದು 2 ದೊಡ್ಡ ಸ್ಪೂನಿಂದ 1-2 ಸ್ಪೂನ್ ಆಗಷ್ಟೇ ಹಾಕೋಬೋದು. ಈಗ ಹುಣಸೆ ರಸನೂ ಆರಿದ್ರಿ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿರಿ, ಇದನ್ನು
ಮೂರು ತಿಂಗಳವರೆಗೂ ಇಟ್ಕೊಂಡು ಒಟ್ಟ ಕೆಡಲಾರ್ದಂಗೆ ಸ್ಟೋರ್ ಮಾಡ್ಬೇಕಂದ್ರೆ ಈ ರೀತಿ ನೀಟಾಗಿ ಕುದಿಸ್ಬಿಟ್ಟೆ ತೊಗೊಳಕ್ರಿ. ನೋಡು, ಹುಳಿ ಖಾರಕ್ಕೆ ತಕ್ಕಂತಾನೆ ನೀವು ಉಪ್ಪನ್ನು ನೋಡ್ಬಿಟ್ಟು ಹಾಕೋರಿ. ನೋಡಿ, ಅರ್ಧ ಕಪ್ಪಾಗಷ್ಟೇ ಹುಣಸೆಹಣ್ಣು ತೊಗೊಂಡಿದ್ದತ್ತೆ, ಅರ್ಧ ಕಪ್ಪಾಗಷ್ಟೇ ಬೆಲ್ಲನ ತೊಗೊಂಡಿನ್ರಿ. ನೋಡಿರಿ, ಅಷ್ಟು ಹುಳಿಗೆ ಇಷ್ಟು ಬೆಲ್ಲ ಬೇಕೇ ಬೇಕ್ರಿ. ಅದನ್ನು ಅದನ್ನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಹಾಕಿ ಇದನ್ನು ಗ್ರೈಂಡ್ ಮಾಡಿ ಅಂದ್ರೆ ರುಬ್ಬಿ ತೊಗೋತೀನಿ ರೀ. ಕಲರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಖಾರ ನೀವು ಹೆಚ್ಚು ಕಡಿಮೆ ನೋಡಿ ಮಾಡ್ಕೊಳ್ಳಿ. ಒಬ್ಬರು ಜಾಸ್ತಿ ಖಾರ ಇಷ್ಟಪಡಲ್ಲ, ಆದರೆ ಇಷ್ಟು ಹುಳಿಗೆ ಖಾರಕ್ಕೆ ಅಷ್ಟು ಖಾರ ಬೇಕಂತ ಹೇಳಿ ನಾನು ಹಾಕಿನಿ. ನೋಡಿ, ಚೆನ್ನಾಗಿ ಗ್ರೈಂಡಾಗಿ ರೆಡಿ ಆಗಿದೆ. ನೋಡಿರಿ, ಈಗ ಒಗ್ಗರಣೆಯನ್ನು ಹಾಕೊಂಡ್ರಿ. ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ. ಒಗ್ಗರಣೆಗೆ ನಾನು ಇಲ್ಲಿ 3 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈ 3 ಸ್ಪೂನ್ ಅಂತೂ ಎಣ್ಣೆ ಬೇಕೇ ಬೇಕು. 1 ಸ್ಪೂನಾಗಷ್ಟೇ ಕಡಲೆಬೇಳೆ, 1 ಸ್ಪೂನಾಗಷ್ಟೇ ಉದ್ದಿನ ಬೇಳೆ. ನೋಡಿ, ಒಂದು 1/2 ಸ್ಪೂನಾಗ ಸಾಸಿವೆನ ಹಾಕ್ತಾ ಇದ್ದೀನಿ. ಇಲ್ಲಿ ಜೀರಿಗೆಯನ್ನು ಹಾಕ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪು. ನೋಡಿ, ಆ ಉದ್ದಿನ ಬೇಳೆ ಕಡಲೆಬೇಳೆ ಲೈಟ್ ಕೆಂಪು ಕಲರ್ ಆಗಲಿ ರೀ. ನೋಡಿ, ಇಲ್ಲಿ ಸ್ವಲ್ಪನೇ ಕಲರ್ ಚೇಂಜ್ ಆಗೈತೆ ಅನ್ನೋದ್ರಾಗ ಅದಕ್ಕೊಂದು ಸ್ವಲ್ಪ ನಾನು ಇಲ್ಲಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಫ್ಲೇವರು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಆ ಶುಂಠಿಯನ್ನು ಎಲ್ಲೋ ಫ್ಲೇಮ್ದಲ್ಲಿ ಇಟ್ಟೇ ಫ್ರೈ ಮಾಡ್ಕೋತೀನಿ ರೀ. ಇಲ್ಲಾದ್ರೆ ಏನಾಗ್ತದೆ, ಆ ಶುಂಠಿನೂ ಬೇಗನೆ ತುರಿದು ಹಾಕಿರ್ತೀವಲ್ಲ, ಸೀದು ಹೋಗ್ತದೆ. ಈಗ ಲೈಟ್ ಕೆಂಪಗಾಯಿಗೆ ನೋಡಿ, ಉದ್ದಿನ ಬೇಳೆ ಕಡಲೆಬೇಳೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇಂಗನ್ನು ಹಾಕಿದ್ದೀನಿ ರೀ. ಹಿಂಗೆ ಟೇಸ್ಟ್ನು ಚೆನ್ನಾಗಿ ಬರ್ತದೆ, ಹಿಂಗೂ ಡೈಜೆಷನ್ಗೂ ತುಂಬಾ ಒಳ್ಳೆದ್ರಿ. ಒಂದು 1/4 ಟೀಸ್ಪೂನಾಗಷ್ಟೇ ಅರಿಶಿಣನೂ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಎಲ್ಲನೂ ಫ್ರೈ ಆಗವ, ಲೈಟಾಗಿ ಉದ್ದಿನ ಬೇಳೆ ಕಡಲೆಬೇಳೆ ಗೋಲ್ಡನ್ ಕಲರ್ನು ಹಂಗೆ ರೀ. ಆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಈಗ ಹಾಕೊಂಡ್ರಿ. ಈಗ ಇದನ್ನು ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಇಲ್ಲ ನಿಮಗೆ ಉಪ್ಪು ಕಡಿಮೆ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನು ಹಾಕೋರಿ. ನೋಡಿ, ಅವಾಗ ಇದು ಬೆಲ್ಲ ಏನಾಗ್ತದೆ, ಕರಗ ಬಿಸಿ ಆಗದಂಗೆ ಕರಗ್ಲಾಗ್ತದೆ. ನೋಡಿರಿ, ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟನೆ 1-5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ತೊಗೋಬೇಕ್ರಿ. ಇದನ್ನು ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುದಿತಿರಲ್ಲ ಅಷ್ಟು ಇದನ್ನ ಏನಾಗ್ತದೆ ರೀ, ಎಷ್ಟು ದಿನ ಇಟ್ಟರೂ ಇದಕ್ಕೆ ಏನೋಗಲ್ಲ, ಬೂಸ್ಟ್ ಬರೋದಿಲ್ಲ, ಏನೂ ಆಗಲ್ಲ. ಸ್ಟೋರ್ ಮಾಡಿಟ್ಟುಕೊಂಡು ನೀವು ಹೊರಗಡೆನೇ ಸ್ಟೋರ್ ಮಾಡಿಟ್ಟುಕೊಂಡು ಯೂಸ್ ಮಾಡ್ಬೋದು ರೀ. ನೋಡಿ, ಈಗ ನಾನು 1/6 ನಿಮಿಷ ಆಗಷ್ಟು ಕುದಿಸ್ಕೊಂಡಿದ್ದೀನಿ. ನೋಡಿ, ಗ್ಯಾಸನ್ನು ಆಫ್ ಮಾಡಿ. ನೀವು ತುಂಬಾ ಬಿಸಿ ಇದೆ, ಒಂದು ಸ್ವಲ್ಪ ಆರಲಿ ರೀ ಇದನ್ನು. ನೋಡಿ, ಈಗ ಸ್ವಲ್ಪ ಆರಿದ್ರೆ ಇನ್ನೊಂದು ಚೂರು ಲೈಟಾಗಿ ಬಿಸಿ ಇದೆ. ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕರಿಮೆವಿನ ಚಟ್ನಿ ರೆಡಿ ಆಗಿದ್ರಿ. ಇದು ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಮತ್ತು ಅನ್ನಕ್ಕೆ ಮತ್ತು ದೋಸೆಗೂ ಇದನ್ನು ಚಟ್ನಿಯನ್ನು ಹಾಕೋಬೋದು. ನೀವು ಅನ್ನಕ್ಕೆ ಈ ಚಟ್ನಿ ತುಪ್ಪನ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಅಥವಾ ನೀವು ಕರ್ಮೇವಿನ ಸೊಪ್ಪಿನ ಮತ್ತು ಏನರ ಚಟ್ನಿ ಪುಡಿ ಅದು ಮಾಡ್ತೀರ ಅಂತ ಹೇಳು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಿಮ್ಮ ಮಕ್ಕಳೆಲ್ಲೋ ಸ್ಕೂಲು ಕಾಲೇಜಿಗೆ ಹೊರಗೆ ಕಲಿಯಾಕಿದ್ರಂದ್ರೆ ಈ ರೀತಿ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಕರ್ಮೇವಿನ ಸೊಪ್ಪಿನ ಚಟ್ನಿಯನ್ನು ಮಾಡಿ ಅವ್ರಿಗೆ ಕಳಿಸ್ರಿ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಇದನ್ನು ಖಂಡಿತವೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ.